ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿ ರಸ್ತೆ ನಿರ್ಮಿಸಲಾಗಿದೆ. ಎಪಿಎಂಸಿಯಿಂದ ನಿರ್ಮಿಸಲಾಗಿರುವ ವೆಬ್ರಿಡ್ಜ್ಗೆ ವಾಹನ ಹೋಗಲು ಮಣ್ಣು ಹಾಕಿ ಮುಚ್ಚಿದ್ದರಿಂದ ರಸ್ತೆ ಹಾಳಾಗಿ ಹೋಗುತ್ತದೆ. ಮಳೆಗಾಲದಲ್ಲಿ ಮೇಲ್ಗಡೆಯಿಂದ ಹರಿದು ಬರುವ ನೀರು ರಸ್ತೆ ಮೇಲೆ ಹರಿದು ರಸ್ತೆ ಸಂಪೂರ್ಣ ಹಾಳಾಗುತ್ತದೆ ಎಂದು ಕರವೇ ಸ್ವಾಭಿಮಾನಿ ಬಲದ ತಾಲೂಕಾಧ್ಯಕ್ಷ ರವಿಲಿಂಗಶೆಟ್ಟಿ ಆಗ್ರಹಿಸಿದರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿ ಹತ್ತಿರದ ಪಾಳಾ ಬದಾಮಿ ರಸ್ತೆಗೆ ಹೊಂದಿಕೊಂಡು ರಸ್ತೆ ನಿರ್ಮಿಸಿದ್ದು ಸಂತೋಷಕರವಾಗಿದೆ. ಆದರೆ ಅದರ ಪಕ್ಕಕ್ಕೆ ಎಪಿಎಂಸಿ ಅವರು ವೇಬ್ರಿಡ್ಜ್ ನಿರ್ಮಾಣ ಮಾಡಿದ್ದರಿಂದ ಮಳೆ ನೀರು ಸುಖವಾಗಿ ಹರಿದು ಹೋಗದಂತೆ ಚರಂಡಿ ವ್ಯವಸ್ಥೆ ಮಾಡಿರುವುದಿಲ್ಲ. ಚಿಕ್ಕ ಪ್ರಮಾಣದಲ್ಲಿ ಸಿಡಿ ನಿರ್ಮಿಸಲಾಗಿದ್ದು ಮಳೆಗಾಲದಲ್ಲಿ ಮಳೆ ನೀರು ಇರುವ ಸಾವಾಗಿ ಹರಿದು ಬರುವುದರಿಂದ ಗುಣಮಟ್ಟದ ಸಿಡಿ ನಿರ್ಮಿಸಿದರೆ ಸುಗಮವಾಗಿ ನೀರು ಹರಿದು ಹೋಗುತ್ತದೆ. ಇಲ್ಲದಿದ್ದರೆ ಮಳೆ ನೀರು ರಸ್ತೆ ನಿರ್ಹರಿದು ರಸ್ತೆ ಸಂಪೂರ್ಣ ಹಾಳಾಗುವುದಲ್ಲದೆ ಹೋರಾಟ ಮಾಡಿ ರಸ್ತೆ ನಿರ್ಮಿಸಿದ್ದು ವ್ಯರ್ಥವಾಗುತ್ತದೆ. ಅದಕ್ಕಾಗಿ ಎಪಿಎಂಸಿ ಅವರು ಸುಗಮವಾದ ಚರಂಡಿ ನಿರ್ಮಿಸಲು ಮುಂದಾಗಬೇಕು. ಆ ಚರಂಡಿಗೆ ವ್ಯವಸ್ಥಿತವಾದ ಸಿಡಿ ಹಾಕಬೇಕು. ಈಗಾಗಲೇ ನಿರ್ಮಿಸಿರುವ ವೈಜ್ಞಾನಿಕವಾಗಿದ್ದು ಮಳೆಗಾಲದಲ್ಲಿ ನೀರು ಸುಗಮವಾಗಿ ಹರಿದು ಹೋಗುವುದಿಲ್ಲ. ಎಪಿಎಂಸಿ ರವರು ಸೂರ್ಯವಂಚಿತವಾದ ಸಿಡಿ ನಿರ್ಮಾಣ ಮಾಡಬೇಕೆಂದು ಸ್ವಾಭಿಮಾನಿ ಒತ್ತಾಯಿಸಿದರು. ತಾಲೂಕು ಅಧ್ಯಕ್ಷ ರವಿಲಿಂಗ ಶೆಟ್ಟಿ, ವೀರಪ್ಪ ಕಂಡೂರಿ, ಬಸವರಾಜ್ ಮತ್ತು ಕರವೇ ಕಾರ್ಯಕರ್ತರು ಇಲ್ಲೇ ಬರ್ತಕ್ಕಂತ ವೆಬ್ರಿಜ್ ಮುಂದೆ ಅವರು ಅವೈಜ್ಞಾನಿಕವಾಗಿ ಗಟರವನ್ನು ನಿರ್ಮಾಣ ಮಾಡ್ರ. ಆ ಗಟರದಲ್ಲಿ ನೀರು ಮಳೆಗಾಲದಲ್ಲಿ ಸರಾಗವಾಗಿ ಹೋಗಲ್ಲ. ಆದ ಕಾರಣ ಅದು ಮೇಲ್ಗಡೆಯಿಂದ ನೀರು ಬಂದಿರತಕ್ಕಂಥದ್ದು ರೋಡಿನ ಮೂಲಕ ಹರಿದೈತಿ. ಹೀಗಾಗಿ ರೋಡ್ ಕೆಡುತ್ತೆ ಅನ್ನೋ ಸಲುವಾಗಿ ಆ ರೋಡ್ ಕೆಡಬಾರ್ದು ಅಂದರೆ ಈ ರಸ್ತೆ ಮಾಡಿರ್ತಕ್ಕ ಇದು ಎ ಪಿ ಎಂ ಸಿ ಅವರು ಆಗಿರ್ಬೋದು, ಮುನ್ಸಿಪಾಲ್ಟಿಯ ಪುರಸಭೆಯರಾಗಿರ್ಬೋದು ಅಥವಾ ಪಿ ಡಬ್ಲ್ಯೂ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಅವರಲ್ಲಿ ಈ ಮೂಲಕ ಕಳಕಳಿ ವಿನಂತಿ. ಈ ರಸ್ತೆ ಪೂರ್ತಿ ಆ ಮೇಲ್ಗಡೆಯಿಂದ ನೀರು ಬಂತು ಅಂದರೆ ಪೂರ್ತಿ ಹಾಳಾಗಿ ಹೋಗ್ತೈತಿ. ಹೊಸ್ದಾಗಿ ರೆಡಿ ಆಗೈತಿದು ರಸ್ತೆ. ಈ ರಸ್ತೆ ಸಲುವಾಗಿ ಹಲವಾರು ಸಂಘಟನೆಗಳು ಹೋರಾಟ ಮಾಡಿದ ಪ್ರತಿಫಲವಾಗಿ ಇದು ಮೊನ್ನೆ ತಾನೇ ಮುಗಿದಿದೆ. ಈ ಮುಗಿದಿರ್ತಕ್ಕಂಥ ರಸ್ತೆ ಮೇಲೆ ಅಂದರೆ ಮೇಲ್ಸೇತುವೆ ಅಂತೇಳಿ ಇಲ್ಲಿ ಅವರು ವೆಬ್ರಿಜ್ ಮಾಡಿದಕ್ಕೆ ಅವರು ರಸ್ತೆ ಮೇಲೆ ನಿರ್ಮಾಣ ಮಾಡ್ರೆ ಅದಕ್ಕೆ ಸರಿಯಾದಂಥ ಗಟಾರ ಇಲ್ಲ. ಆ ಗಟಾರದಲ್ಲಿ ನೀರು ಹೋಗಲ್ಲ. ಹೀಗಾಗಿ ಈ ನೀರು ಹೋಗ್ಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಪಿ ಡಬ್ಲ್ಯೂ ಡಿ ಇರ್ಬೋದು, ಪುರಸಭೆ ಇರ್ಬೋದು ಅಥವಾ ಎ ಪಿ ಎಂ ಸಿ ಇರ್ಬೋದು, ಅವರೆಲ್ಲರೂ ಕೂಡಿ ಇದಕ್ಕೆ ಏನು ನೀರು ಸರಾಗವಾಗಿ ಹೋಗಲು ಅನುವು ಮಾಡಿಕೊಡಬೇಕು. ಈ ರಸ್ತೆ ಹಾಳಾಗಬಾರ್ದು ಅಂದ್ರೆ ತಾವು ಈ ರಸ್ತೆ ಮೇಲೆ ನೀರು ಹೋಗಲಾರ್ದಂಗೆ ಇದಕ್ಕೆ ಕ್ರಮ ಕೈಗೊಳ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ.